ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮುಂಚು ಹಿರೋಳಿ. ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ತಾಜ ಸುಲ್ತಾನಪುರ ತಾಲೂಕಾ ಜಿಲ್ಲಾ ಕಲಬುರಗಿ ಇವರ ವತಿಯಿಂದ ಕಾಶಿ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದ ಪ್ರಯುಕ್ತ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರು ದಂಪತಿಗಳಿಗೆ ಅಭಿನಂದನೆ ಹಾಗೂ ಸೇವಾಧಾರಿಗಳಿಗೆ ಸತ್ಕಾರ ಸಮಾರಂಭವನ್ನು ಕಲಬುರಗಿ ನಗರದ ಜಗತ್ನಲ್ಲಿರುವ ಮೈಲಾರಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ತಾಜ ಸುಲ್ತಾನಪುರ ತಾಲೂಕಾ ಜಿಲ್ಲಾ ಕಲಬುರಗಿ ವತಿಯಿಂದ ದಿವ್ಯ ಕಾಶಿ ಭವ್ಯ ಕಾಶಿ ಯಾತ್ರೆಯನ್ನ ಯಶಸ್ವಿಯಾಗಿ ಪೂರೈಸಿದ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ದಂಪತಿಗಳಿಗೆ ಅಭಿನಂದನೆ ಹಾಗೂ ಸೇವಾಧಾರಿಗಳಿಗೆ ಸತ್ಕಾರ ಸಮಾರಂಭವು ದಿನಾಂಕ 12ನೇ ಫೆಬ್ರವರಿ 2023 ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪೂಜ್ಯಶ್ರೀ ರೇವಣಸಿದ್ಧ ಶಿವಾಚಾರ್ಯರು, ಮುಗುಳುನಾಗಾವಿ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಸುಕ್ಷೇತ್ರ ಮುತ್ತನ ಬಬಲಾದನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು, ಚೌದಾಪುರಿ ಹಿರೇಮಠದ ಪರಮ ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಸೇರಿದಂತೆ ಸುಕ್ಷೇತ್ರ ಸಾವಳಗಿ, ತನಸನಹಳ್ಳಿ ಮತ್ತು ಗೊಬ್ಬರವಾಡಿ ಶ್ರೀಗಳು, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಅಪ್ಪು ಕಣಕಿ, ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾರಂಭದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಿಂದ ಸನ್ಮಾನಿಸಿ ದತ್ತಾತ್ರೇಯ ಸಿ ಪಾಟೀಲ್ ರೇವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ. ಸುರಕ್ಷಿತವಾಗಿ ತಮ್ಮ ತಮ್ಮ ನಿವಾಸಗಳಿಗೆ ತೆರಳುವ ಹಾಗೆ ಮಾಡಿ ಎಲ್ಲರ ಮನದಲ್ಲಿ ಉತ್ಸಾಹದ ಚಿಲುಮೆಯನ್ನು ಹರಿಸಿರ್ತಕ್ಕಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಇಡೀ ಕಲಬುರಗಿ ಮಹಾನಗರದ ಜನರ ಹೃದಯದಲ್ಲಿ ಪ್ರೀತಿಯ ಮಿಂಚಿನ ಸಂಚಾರವನ್ನು ಮಾಡಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ದೇವರವರಿಗೆ ಕೂಡ ಶರಣಗಳನ್ನು ಅರ್ಪಣೆ ಮಾಡುತ್ತಾ ಆ ಒಂದು ಕಾರ್ಯಕ್ರಮಕ್ಕೆ, ಅಭಿನಂದನಾ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಖುಷಿಯಿಂದ ಬಂದು ರೇವಣ್ಣ ಪಾಟೀಲ್ ಅವರಿಗೆ ಶುಭವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಸಮಸ್ತ ಸಂಪತ್ತವೃಂದವೇ, ತಾಯಂದರೇ, ಮುಂದೆ ಮಕ್ಕಳೇ, ಯುವಕರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣ ಆಗ್ತೀವಿ. ಹೇಳ್ಕೊತಂದ್ರೆ ಬಹಳ ಟೈಮ್ ಆಗ್ತದೆ, ಆದ್ರೆ ಪ್ರಸ್ತುತವಾಗಿ ಈ ಫೌಂಡೇಶನ್ ವತಿಯಿಂದ ಎಲ್ಲ ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥ ಕಾರ್ಯ ಅದು ಡಯಾಲಿಸಿಸ್ ಸೆಂಟರ್.
ಪ್ರತಿ ತಿಂಗಳು ಸುಮಾರು 400-500 ಜನ ಅಲ್ಲಿ ಹೋಗಿ ಉಚಿತವಾಗಿ ಡಯಾಲಿಸಿಸ್ ಅನ್ನು ಮಾಡ್ಕೊಂಡು ಬರ್ತಾರೆ. ಈ 400-500 ಜನ ವರ್ಷಕ್ಕೆ ಕೌಂಟ್ ಮಾಡಿದ್ರೆ 6-7 ಸಾವಿರ ಜನ ಆಗ್ತಾರೆ. ಆ 6-7 ಸಾವಿರ ಜನದ ಎವರೇಜ್ ನಾವು ಖರ್ಚು ತೆಗೆದ್ರೆ ಸುಮಾರು 1-1.5 ಕೋಟಿ ರೂಪಾಯಿ. ಯಾವುದೇ ನಿರಾಪೇಕ್ಷತೆ ಇಲ್ಲದೆ ಜನಸೇವೆಗೋಸ್ಕರವಾಗಿ ದುಡಿಯತಕ್ಕಂತ ಫೌಂಡೇಶನ್ ಯಾವ್ದಾದ್ರು ಇದ್ರೆ ಅದು ಚಂದ್ರಶೇಖರ್ ಪಾಟೀಲ್ ಫೌಂಡೇಶನ್. ಅಂತ ಫೌಂಡೇಶನ್ ಅಡಿಯಲ್ಲಿ ಸುಮಾರು 2,500 ಜನ ಒಂದು ವಿಶೇಷ ರೈಲಿನ ಮೂಲಕ ನನಗೆ ಒಂದು ಅದ್ಭುತ ಅನಿಸಿತ್ತು. ಅಪ್ಪು ಕಡಿಕೆಯವರಂದ್ರೆ ಅವ್ರ ಫೌಂಡೇಶನ್ ನ 10-15% ಜನ ಅಷ್ಟೇ ಇದ್ರು, ಅಂದ್ರೆ ವಾಲಂಟಿಯರ್ಸ್. ಆ 10-15 ಜನ 2,500 ಮಂದಿಗೆ, ಒಂದು ಮದುವೆ ಒಳಗೆ 2,500 ಮಂದಿ ಸಂಭಾಳಿಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತದೆ. ಆದ್ರೆ ಆ ರೈಲಿನೊಳಗೆ 24 ಬೋಗಿಗಳಿಗೆ ಅಲ್ಲಿರ್ತಕ್ಕಂಥ ವೃತ್ತಿಯರನ್ನ ಮಾತೆಯರನ್ನ ಎಲ್ಲರನ್ನ ಟೈಮ್ ಟು ಟೈಮ್ ನಾಷ್ಟ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಇದೆಲ್ಲದರ ಜೊತೆಗೆ ಅವರಿಗೆ ಹಾಸ್ಕೊಳ್ಳಿಕ್ಕೆ, ಉಳ್ಕೊಳ್ಳಿಕ್ಕೆ ಮತ್ತು ಬೆಳಗ್ಗೆ ಬ್ರಷ್ ಮಾಡಲಿಕ್ಕೆ ಹೋಗ್ತಿ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಅಂದರೆ ಆ ಫೌಂಡೇಶನಲ್ಲಿ ಇರ್ತಕ್ಕಂಥ ಸದಸ್ಯರು ಆ ಚಂದ್ರಶೇಖರ್ ಪಾಟೀಲ್ ರೇವೂರ್ ಮೇಲೆ ಇರತಕ್ಕಂಥ ಅಭಿಮಾನ ಎಷ್ಟು ದೊಡ್ಡದು ಅಂತ ನಿಂತು. ಇತಿಹಾಸ ಪರಂಪರೆ ಭವ್ಯ ಇತಿಹಾಸ ಉಳ್ತಕ್ಕಂಥ ನಗರ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕಾಶಿ ಪುಣ್ಯಕ್ಷೇತ್ರ ಅಂತ ಹೇಳಬಹುದು. ಹಿಂದೂ ಧರ್ಮದವರಿಗೆ, ಮುಸ್ಲಿಂ ಧರ್ಮದವರಿಗೆ ಮಕ್ಕಾ ಆಗಿದ್ದರೆ ಹಿಂದೂ ಧರ್ಮದವರಿಗೆ ಕಾಶಿ ಪುಣ್ಯಕ್ಷೇತ್ರ. ಹೀಗೆ ಅವರದೇ ಆಗಿರ್ತಕ್ಕಂಥ ಒಂದೊಂದು ಪುಣ್ಯಕ್ಷೇತ್ರ, ಅವರವರ ಧರ್ಮದ ಪುಣ್ಯಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಕಾಶಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪಾವಿತ್ರ್ಯತೆಯನ್ನು ಹೊಂದಿರತಕ್ಕಂಥದ್ದು. ಹಿಂದೆ ಭವ್ಯ ಕಾಶಿಯಾಗಿತ್ತು, ಆಮೇಲೆ ದಿವ್ಯ ಕಾಶಿಯಾಯಿತು. ಇವತ್ತಿನ ಮೋದಿಯವರ ಸರ್ಕಾರದಲ್ಲಿ, ಮೋದಿಯವರ ಕಲಿಯುಗದಲ್ಲಿ ಅದು ನವ್ಯ ಕಾಶಿಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದು. ಬಹುಶಃ ಕಾಶಿ ನೋಡಿದವರು ಹಿಂದೆ ನೋಡಿದವರಿಗೆ, ಇಂದು ನೋಡಿದವರಿಗೆ ಕಾಶಿಯನ್ನು ಬಹಳಷ್ಟು ಪಾವಿತ್ರತೆಯನ್ನು ಕೂಡಿರ್ತಕ್ಕಂಥದ್ದು, ಬಹಳಷ್ಟು ಅದನ್ನು ಪರಿವರ್ತನೆ ಆಗಿರ್ತಕ್ಕಂಥದ್ದು ಇವತ್ತು ಕಾಶಿಯನ್ನು ನೋಡ್ತೀವಿ. ಬಹುಶಃ ಹಿಂದಿನ ದಿನಮಾನದಲ್ಲಿ ಕಾಶಿ ದರ್ಶನ ಮಾಡಬೇಕಾದ್ರೆ 7 ಜನ್ಮದಲ್ಲಿ ಪುಣ್ಯ ಮಾಡಿದವರಿಗೆ ಕಾಶಿ ದರ್ಶನ ಆಗ್ತದ ಅಂತ ಹೇಳ್ತಿದ್ರು. ಮತ್ತು ಕಾಶಿ ದರ್ಶನ ಮಾಡಬೇಕಾದ್ರೆ ಬಹಳ ಕಷ್ಟದ ಕಾಲ ಇತ್ತು ಒಂದು ಟೈಮ್ನಲ್ಲಿ. ಅದನ್ನು ನಮ್ಮ ಅಪ್ಪು ಗೌಡರು ಬಹಳಷ್ಟು ಸರಳತೆಯನ್ನು ತಂದುಕೊಟ್ಟಿರೋದಕ್ಕೆ ಕಾಶಿ ಯಾತ್ರೆಗೆ. ಕಲಬುರಗಿ ನಗರದ ಕಾಕಡೆ ಚೌಕ್ ಬಬಲಾದ ಮಠದ ಎದುರುಗಡೆ ಇರುವ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವತಿಯಿಂದ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಪ್ರಮಾಣ ಪತ್ರ ವಿತರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಕಾಕಡೆ ಚೌಕ್ ಬಬಲಾದ ಮಠದ ಎದುರುಗಡೆಯ ರಾಮೇಶ್ವರ ನಗರದಲ್ಲಿ ಇರುವ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವತಿಯಿಂದ ದಿನಾಂಕ 11 ಫೆಬ್ರವರಿ 2023 ಸಾಯಂಕಾಲ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ಜರುಗಿತು. ಪ್ರತಿ 3 ತಿಂಗಳಿಗೆ ಒಮ್ಮೆ 100 ಮಕ್ಕಳಿಗೆ ಇಲ್ಲಿ ತರಬೇತಿ ನೀಡಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತದೆ. ಈ ಸಂಪ್ರದಾಯವನ್ನ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರ ಕಳೆದ ಸುಮಾರು 16 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ನಿರ್ದೇಶಕರಾದ ಸುನಿಲ್ ಕುಮಾರ್ ಸಕ್ಪಾಲ್ ವಹಿಸಿಕೊಂಡಿದ್ದರು.
ಮುಖ್ಯ ಅತಿಥಿಗಳಾಗಿ ಕಮಲಾಪುರ ಹಾಗೂ ಶಹಾಬಾದ್ನ ತಹಶೀಲ್ದಾರರಾದ ಸುರೇಶ್ ವರ್ಮಾ, ಖ್ಯಾತ ಉದ್ದಿಮೆದಾರರಾದ ಕಲ್ಯಾಣರಾವ್ ಬಿರಾದಾರ್, ಪ್ರತಾಪ್ ಕಾಕಡೆ, ಆಯುಕ್ತರಾದ ಸುರೇಶ್ ಬಬ್ಲಾತ್, ಬಿಜೆಪಿ ಮುಖಂಡರಾದ ಶಾಂತಕುಮಾರ್, ಕಾಂಗ್ರೆಸ್ ಮುಖಂಡರಾದ ಸುಖದೇವ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧ್ಯಕ್ಷರಾದ ಅಶೋಕ್ ಹೆಚ್ ಕಪನೂರ್, ವೈಜನಾಥ ನಂದ್ಯಾಳ್, ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ, ಅನಿಲ್ ಬಂಕೂರ್, ರವಿ ಡೋಣಿ, ಸಿದ್ದು ತಾಳ್ಮಡಗಿ, ನಾಗೇಶ್ ಬಿರಾದಾರ್, ಶರಣು ಹರಸೂರ್, ಪಂಚಯ ಹಿರೇಮಠ ಭಾಗವಹಿಸಿದ್ದರು. ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವ್ಯವಸ್ಥಾಪಕರಾದ ಶೇಖರ್ ಪೂಜಾರಿ, ಸಿದ್ದು ಜೋಶಿ, ಶ್ರೀಕಾಂತ್ ಸಲ್ಗರ್, ಅನಿಲ್ ಸಕ್ಪಾಲ್ ಮತ್ತು ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ಶಿಕ್ಷಕಿಯರಾದ ಸುಚಿತ್ರಾ ಕೋಮಲಿಕ್, ಮನು, ಅಂಬಿಕಾ, ನಾಗರತ್ನ ಮತ್ತು ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮವು ರವಿವಾರ ದಿನಾಂಕ 12 ಫೆಬ್ರವರಿ 2023 ಬೆಳಿಗ್ಗೆ 10:30 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಂಗಳೂರಿನ ಅಧ್ಯಕ್ಷರಾದ ಜೆಪಿ ಸುಧಾಕರ್ ವಹಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರೇಣುಕಾ ಪೀಠ ಹಾಗೂ ಶ್ರೀ ನಾರಾಯಣ ಗುರುಪೀಠ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರಿನ ಮಠಾಧೀಶರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಜೆಪಿಎನ್ಪಿ ಬೆಂಗಳೂರಿನ ಮಹಾಪೋಷಕರಾದ ಲತಾ ಸುಧಾಕರ್ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀ ನರಸಯ್ಯ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾರ್ಯದರ್ಶಿಗಳಾದ ಎಂಆರ್ ಪೂರ್ಣೇಶ್, ಉಪಾಧ್ಯಕ್ಷರಾದ ಎಚ್ಎಲ್ ಶಿವಾನಂದ, ಟ್ರಸ್ಟಿಗಳಾದ ಜೆ ಮಂಜಪ್ಪ, ರಾಘವೇಂದ್ರಗೌಡ ಹುಯಿಲಗೋಳ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಹಾಗೂ ಸಮಾಜದ ಮುಖಂಡರಾದ ವೆಂಕಟೇಶ್ ಎಂ ಕಡೆಚೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ಆರ್ಯ ಈಡಿಗ ಸಂಘ ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಮಹೇಶ್ ಗುತ್ತೇದಾರ್ ಹೊಳಕುಂದ, ಜೆಪಿಎನ್ಪಿ ಕಲಬುರಗಿ ಹಾಗೂ ಬೀದರ್ನ ವಿಭಾಗೀಯ ಸಂಚಾಲಕರಾದ ಸುಬ್ಬಯ್ಯ ಗುತ್ತೇದಾರ್, ಕಲಬುರಗಿ ಜಿಲ್ಲೆಯ ಮುಖ್ಯ ಸಂಚಾಲಕರಾದ ಸುರೇಶ್ ಗುತ್ತೇದಾರ್ ಬೆಡಸೂರ್, ವಿಜಯಪುರ ಜಿಲ್ಲಾ ಮುಖ್ಯ ಸಂಚಾಲಕರಾದ ಪ್ರಭಾಕರ್ ಇಳಿಗೇರ್ ಹಾಗೂ ಬೀದರ್ ಜಿಲ್ಲೆಯ ಮುಖ್ಯ ಸಂಚಾಲಕರಾದ ಸುಭಾಷ್ ಚೌಧರಿ ಜಂಬಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಹಾಗೂ ತಾಲೂಕು ಘಟಕ ಆರ್ಯ ಈಡಿಗ ಸಮಾಜದ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಮತ್ತು ಯುವ ಸಮುದಾಯದವರು ಉಪಸ್ಥಿತರಿದ್ದರು. ನಾನು ಸುಮಾರು 15 ವರ್ಷದಿಂದ ಈ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಅತಿಥಿಯಾಗಿ ಬರ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಮಕ್ಕಳು ಇದ್ದಾರೆ, 5ನೇ ತರಗತಿ ಹಿಡ್ಕೊಂಡು ರಿಟೈರ್ಮೆಂಟ್ ಆಗತ್ತನ ಇದ್ದಂಥ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಈ ತರಬೇತಿಯನ್ನು ಪಡಿತಾ ಇದ್ದಾರೆ. ಯಾಕೆ ಈ ತರಬೇತಿ ಅವಶ್ಯಕತೆ ಇದೆ? ಇಂದಿನ ದಿನಮಾನಗಳಲ್ಲಿ ಕಂಪ್ಯೂಟರ್ ಸೇವೆ ಎಲ್ಲರಿಗೂ ಭಾಳ ಅತ್ಯವಶ್ಯಕವಾಯಿತು. ಇವ್ ಕಂಪ್ಯೂಟರ್ ಟ್ರೈನಿಂಗ್ ಮುಗಿದ್ರ ನಮ್ಮ ಬಿಜಿ ಪಾಟ್ ಸರ್ ಅಂತವ್ರಿಗೆ ಬಂದು ಹೋಗಿ ಒಂದು ನೌಕರಿ ಕೊಟ್ಟರೆ ಸರ್ ನೀವು ಕಂಪ್ಯೂಟರ್ ಇಸ್ರದ ನೋಡಬಹುದು, ಆ ಕೇಬಲ್ ನೋಡಿ ಬಾರ್ಕ್ ಮಾಡಿ ನೀವು 15-20 ಸಾವಿರ ರೂಪಾಯಿ ಗಳಿಸ್ತಕ್ಕಂತ ಯೋಜನೆ. ಇವತ್ತು ದಿನ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಸುಮಾರು 16 ವರ್ಷದಿಂದ ನಮ್ಮ ನೀಲಂ ಕಂಪ್ಯೂಟರ್ ಭಾಳ ಸಕ್ಸಸ್ಫುಲ್ ಆಗಿ ಅವರು ಈ ಸಂಸ್ಥೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸುಮಾರು 2,500 ಜನ ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ, ಅದು 1,200 ಹುಡುಗರು ಪಾಸ್ ಆಗಿ ಹೋಗಿದ್ದಾರೆ. ಮತ್ತು ನಾನು ಸತ್ಪಾಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡುತ್ತೇನೆ, ಸತ್ಪಾಲ್ ಅವರು ಸತತ ಪ್ರಯತ್ನವಾಗಿ ಮತ್ತು ಸಮಾಜ ಸೇವೆಯಲ್ಲಿ ಭಾಳ ಅವರು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ತಮ್ಗೆ ಏನು ಸಹಾಯ ಬೇಕಾದ್ರೂ ನನಗೆ ಹೇಳಪ್ಪ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಯಾಕಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರು. ನಮ್ಮ ತಂಗಿದೇವರು ಜನ ಇದ್ರಾಗ ಭಾಳಷ್ಟು ಮಂದಿ ತಂಗಿದೇವರು ಶಿಕ್ಷಣ ತೊಗೊಂಡ್ರೆ ನಮ್ಮ ತಮ್ಮದೇವ್ರು ಯಾಕೋ ನೋಡ್ಕೋತಿರ್ತಾರೆ, ಏನ ಇವರು ತೋಬೇಕಂತ ನನ್ನ ಮುಂದೆ ಇಚ್ಛೆ ಇದೆ. ಹಿಂಗೆ ಆದಷ್ಟು ಮಟ್ಟಿಗೆ ಹೆಣ್ಮಕ್ಳ ಸಂಖ್ಯೆನೇ ಶಿಕ್ಷಣ ಬೆಳ್ಕೋತ ಹೋದ್ರೊಳಗೆ ನಮ್ಮ ಹುಡುಗರ ಸಂಖ್ಯೆ ಯಾವಾಗ ಬೆಳಿಬೇಕಂತ ನನಗೊಂದು ಚಿಂತೆ ಆಯ್ತು ನನಗೆ ಇದ್ರ ಬಗ್ಗೆ. ತಗೊಂಡು ಇವತ್ತು ಈ ಸಂಸ್ಥೆಗೆ ಹೋಗ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ. ಈಗ ತಾನೇ MLC ಸಾಹೇಬರು ಮತ್ತು ಕಾಕಡೆ ಪಾಲಕರು ಮಾತಾಡಿದಾಗ ಕೆಲವೊಂದು ಹುಡುಗಿಯರ ಜಾಸ್ತಿ ಓದಿದ್ದಾರೆ, ಹುಡುಗರಾಗಿಲ್ಲ, ಮುಂದಿನ ದಿನಗಳಲ್ಲಿ ಹುಡುಗರು ಓದಬೇಕು. ಈಗ ತಮಗೆ ಭಾಷಣ ಕೇಳೋಕ್ಕೆ ಭಾಳ ಸಮಯ ಇಲ್ಲ, ತಮಗೆಲ್ಲ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ತಾವು ಬಂದಿದ್ದೀರಿ. ತಾವೆಲ್ಲರೂ ಕೂಡ ಸ್ಪೆಷಲರ್ ಸಾಹೇಬ್ ಹೇಳಿದಂಗೆ ಈ ಒಂದು ಕೇವಲ ಸರ್ಟಿಫಿಕೇಟ್ ನಿಮ್ಮ ಭವಿಷ್ಯದಲ್ಲಿ ಒಂದು ಉದ್ಯೋಗಕ್ಕಾಗಿ
ಬರೋದಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಅನುಕೂಲ ಆಗ್ತದೆ. ಅದಕ್ಕೆ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ತಾವು ತರಬೇತಿ ಪಡಿತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಂಪ್ಯೂಟರ್ ತರಬೇತಿಯನ್ನು ಪಡೆದುಕೊಂಡು ಹೆಚ್ಚೆಚ್ಚಿಗೆ ತಾವು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ತರಬೇತಿ ಪಡೆದುಕೊಳ್ಬೇಕಾಗಂತೇಳಿ ಎಲ್ಲರೂ ತಿಳಿಸುತ್ತಾ ನಮ್ಮ ಸರ್ ಆಗಿರ್ತಕ್ಕಂಥ ಅವ್ರ ಕೈಯಲ್ಲಿ ನಾವು ಕಲ್ತಿದ್ದೇವೆ. ಇವತ್ತು ಮೊದಲು ನಮಗೆ ಕಲಿಸಾಗ ಅವರು ಪ್ರೈಮರಿ ಟೀಚರ್ ಇದ್ದರು, ನಿಮಗೆ ಗೊತ್ತಿರಲಿ, ಸುರೇಶ್ ವರ್ಮಾ ಸರ್ ಅವರು. ಅವ್ರ ಕೈಯಾಗೆ ನಾ ಕಲ್ತಿದ್ದು ಮೊದಲು ಪ್ರೈಮರಿ ಟೀಚರ್ ಇದ್ದರು. ಪ್ರೈಮರಿ ಟೀಚರ್ ಅಪಾಯಿಂಟ್ ಆಗ್ತಾನೆ ಕಪ್ನೂರು ಗೌರ್ಮೆಂಟ್ ಸ್ಕೂಲ ಅಂತಂದ್ರೆ ಹೆಂಗಿತ್ತು ಅಂದ್ರೆ ಯಾರೂ ಆ ಸ್ಕೂಲಿಗೆ ಕಲಿಸ್ತಿದ್ದಿಲ್ಲ. ಇಡೀ ಆ ಸ್ಕೂಲ್ದೊಂದು ಲಕ್ಷಣ ಚೇಂಜ್ ಮಾಡಿರ್ತಕ್ಕಂಥದ್ದು ಸುರೇಶ್ ಸರ್ ಇನ್ನೊಬ್ಬರು ವೀರಭದ್ರ ಸರ್ ಅಂತ ಹೇಳಿದರು. ಅವ್ರು ರೀಸೆಂಟಾಗಿ ಇಬ್ಬರು ಅಪಾಯಿಂಟ್ ಆದರು. ಅಪಾಯಿಂಟ್ ಆದಮೇಲೆ ಕಪ್ನೂರು ಗೌರ್ಮೆಂಟ್ ಸ್ಕೂಲಿಗೆ ಯಾರು ಕಲಿಸಲ್ಲ ಅಂತೀರೋ ಅವರೇ ಅವ್ರ ಮಕ್ಕಳಿಗೆ ಕಲಿಸಲು ಸ್ಟಾರ್ಟ್ ಮಾಡಿದ್ರು. ಆ ಲೆವೆಲಿಗೆ ಆ ಸ್ಕೂಲ್ ವಾತಾವರಣನೇ ಚೇಂಜ್ ಮಾಡಿ ಮುಂದೊಂದು ದಿನ ಕೆ ಎಸ್ ಪಾಸ್ ಮಾಡಿ ಸರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದರು. ಮುಂದೆ ಕೆ ಎಸ್ ಪಾಸ್ ಆಗಿ ತಹಸೀಲ್ದಾರ್ ಆಗ್ಯಾರ. ಮುಂದೆ ಐ ಎಸ್ ಪಾಸ್ ಆಗಿ ಡಿ ಸಿ ಆಗ್ತಾರೆ 100% ಸರ್. ಎಂಥದ್ದು ಈಗ ಸರ್ ನಿಮ್ಮ ಹೆಸರು? ಹಾಂ, ಸುರೇಶ್ ಬಗ್ಗೆ ಒಂದು ಲಗ್ನ ಪತ್ರಿಕೆ ಓದ್ತೀನಿ ನೋಡಿ. ಹ್ಯಾಂಗ ನೋಡಿ, ಹಾರಗಳು ಜನ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಪೂಜೆ ತಾಯಿ ಶ್ರೀಮತಿ ಶಾರದ ದೋಸೆ, ನನ್ನ ಮಸಾಲ ದೋಸೆ, ಅದೇ ತಮ್ಮ ಸಾಮರ್ಥ್ಯ ಇವರ ಕೃಪ ಆಶೀರ್ವಾದಗಳಿಂದ ಹಿರಿಯರಾದ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಇವರ ಕೃಪೆಯಿಂದ ನನ್ನ ತಮ್ಮನ ಮಗನಾದ ಚಿರಂಜೀವಿ ಉಳ್ಳಾಗಡ್ಡಿ ಬಸಿ ಕಲಬುರಗಿಯ ಪ್ರಕಾಶ್ ಸಾಹಿಬ ರಕ್ತ ಇಡುವ ನಿಧಿ ಬಜಾರ ಜಯಶಂಕರ ಪುತ್ರ ಚಿರಂಜೀಯ ಕುಂಕುಮ ಸೌಭಾಗ್ಯ ಕಾಂಚನಿ ಪುರಿ ಬಾಜಿ ಕಲಬುರಗಿಯ ಅಪ್ಪಭವನ್ ಸುಸಲ ಅರವತ್ತು ಇವರ ತೃತೀಯ ಪುತ್ರಿ. ಇವರ ಅತ್ಯಂತ ಸಮಯ ರವಿವಾರ 2008 13 ತಿಂಗಳು 38 ತಾರೀಕು ನಡರಾತ್ರಿ 13 ಗಂಟೆಗೆ ಬಾಣಂತಿ ಊಟದ ಮೇಲೆ ನಿರ್ಧರಿಸಲಾಗಿದೆ. ಕಾರಣ ತಾವು ಸಹ ಕುಟುಂಬ ಮತ್ತು ನಿಮ್ಮ ಮನೆಗೆ ಬಂದಿರುವ ಬೀಗ ನೆಂಟರನ್ನು ಕರೆತಂದು ಲಗ್ನದ ಊಟ ಮಾಡಿ ಯಾರೋ ಹಿರಿಯರಾದ ದವಾಖಾನೆಗೆ ಸೇರಿ ಬದುಕಿ ಉಳಿದರೆ ಮತ್ತೆ ಆಗಮಿಸಿ ಕ್ಲಾಸ್ ಟ್ರಬಲ್ ಮಾಡುವ ನವದಂಪತಿಗಳಿಗೆ ಆಶೀರ್ವಿಸಬೇಕಾಗಿ ವಿನಂತಿ. ತಮ್ಮ ಆಗಮನ ವಿಲಾಸಿ ದೈವಡ ಎತ್ತಿವಡ ಕುದಿಯತನ ಓಡಾಗಲಿ ತಾರಕ ಪಾನಿಪುರಿ ಇಲ್ಲ ಬೇರ್ಪುರಿ. ತಮ್ಮ ಸುಖಾನಮನ ಬಯಸುವರು ನಸಿಗೆ ಸುತ್ತಲ ಸಾಯಂಕಾಲ ಕೊಡುವ ಮಿಡಿಚಿ ಬಜಿ ಬಂಧುಗಳು ಒತ್ತಿ ತಿನ್ನುವ ನಿಂತಾರು. ಇದು ಎಲ್ಲ ತಿನ್ನಲಾಗದೆ ನಿಮ್ಮ ಆರೋಗ್ಯವನ್ನು ಕಟ್ಟಲು ಡಾಕ್ಟರ್ನ ಭೇಟಿ ಆಗಬೇಕು. ಡಾಕ್ಟರ್ ಉಣಿಚಪ್ಪ ಬೈರಪ್ಪ ಹುಳಿ ಜೇಮಗಟ್ಟಿ ಮುಖಪ್ಪ ಕೊಪ್ಪಟ್ಟಲು ಆಯಾ ಕೊಚ್ಚಪಟ್ಟೆ ಮುಚ್ಚಲಕ್ಕೆ ಹರಿಯಾಣ ಬೆಳಗ್ಗೆ ತಾಲೂಕು ನಾಪತ್ತ ಜಿಲ್ಲಾ ಬೇಪತ್ತ ರಾತ್ರಿ ಈ ಅಂಗಡಿಗಳನ್ನು ಟೋ ಫೋನ್ ನಂಬರ್ 000.00. ಶ್ರೀ ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮವು ರವಿವಾರ ದಿನಾಂಕ 12 ಫೆಬ್ರವರಿ 2023 ಬೆಳಗ್ಗೆ 10:30 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಬೆಂಗಳೂರಿನ ಅಧ್ಯಕ್ಷರಾದ ಜೆಪಿ ಸುಧಾಕರ್ ವಹಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರೇಣುಕಾ ಪೀಠ ಹಾಗೂ ಶ್ರೀ ನಾರಾಯಣ ಗುರುಪೀಠ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರಿನ ಮಠಾಧೀಶರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್ ಆಗಮಿಸಿದ್ದರು.
ಘನ ಉಪಸ್ಥಿತರಾಗಿ ಜೆಪಿಎನ್ಪಿ ಬೆಂಗಳೂರಿನ ಮಹಾಪೋಷಕರಾದ ಲತಾ ಸುಧಾಕರ್ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀ ನರಸಯ್ಯ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾರ್ಯದರ್ಶಿಗಳಾದ ಎಂಆರ್ ಪೂರ್ಣೇಶ್, ಉಪಾಧ್ಯಕ್ಷರಾದ ಎಚ್ಎಲ್ ಶಿವಾನಂದ, ಟ್ರಸ್ಟಿಗಳಾದ ಜೆ ಮಂಜಪ್ಪ, ರಾಘವೇಂದ್ರಗೌಡ ಹುಯಿಲಗೋಳ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಹಾಗೂ ಸಮಾಜದ ಮುಖಂಡರಾದ ವೆಂಕಟೇಶ್ ಎಂ ಕಡೆಚೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ಆರ್ಯ ಈಡಿಗ ಸಂಘ ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಮಹೇಶ್ ಗುತ್ತೇದಾರ್ ಹೊಳಕುಂದ, ಜೆಪಿಎನ್ಪಿ ಕಲಬುರಗಿ ಹಾಗೂ ಬೀದರ್ನ ವಿಭಾಗೀಯ ಸಂಚಾಲಕರಾದ ಸುಬ್ಬಯ್ಯ ಗುತ್ತೇದಾರ್, ಕಲಬುರಗಿ ಜಿಲ್ಲೆ ಮುಖ್ಯ ಸಂಚಾಲಕರಾದ ಸುರೇಶ್ ಗುತ್ತೇದಾರ್ ಬೆಡಸೂರ್, ವಿಜಯಪುರ ಜಿಲ್ಲಾ ಮುಖ್ಯ ಸಂಚಾಲಕರಾದ ಪ್ರಭಾಕರ್ ಇಳಿಗೇರ್ ಹಾಗೂ ಬೀದರ್ ಜಿಲ್ಲೆಯ ಮುಖ್ಯ ಸಂಚಾಲಕರಾದ ಸುಭಾಷ್ ಚೌಧರಿ ಜಂಬಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಹಾಗೂ ತಾಲೂಕು ಘಟಕ ಆರ್ಯ ಈಡಿಗ ಸಮಾಜದ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಮತ್ತು ಯುವ ಸಮುದಾಯದವರು ಉಪಸ್ಥಿತರಿದ್ದರು. ನಮ್ಮ ಸಮಾಜದ ಒಬ್ಬ ಧೀಮಂತ ವ್ಯಕ್ತಿ ಜೆ ಪಿ ನಾರಾಯಣ ಸ್ವಾಮಿ ಅವರು ಒಳ್ಳೆಯ ವ್ಯಾಪಾರಸ್ಥರಾಗಿ ಉದ್ಯೋಗಸ್ಥರಾಗದಲ್ಲದೆ ಅನೇಕ ಧರ್ಮದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಳೆದಿಡಿಸ್ಕೊಂಡು ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅನೇಕ ಇಂಥ ಪರೋಪಕಾರ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನೋಡಿ ಜೆ ಪಿ ಟ್ರಸ್ಟ್ ಮುಖಾಂತರ ಯಾರ್ಯಾರು ನೀವು ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ನಿಮ್ಮಿಂದ ಹಣ ತುಂಬಕ್ಕೆ ಆಗೋದಿಲ್ಲ, ಕೆ ಎ ಟಿ ಹೋಗಬೇಕು, ಕೆ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು, ಸಾಕಷ್ಟು ಏರೋಪ್ಲೇನ್ ತರಬೇತಿ ಪಡಿಬೇಕು, ಹೆಲಿಕಾಪ್ಟರ್ ನಡೆಸ್ತಕ್ಕಂಥ ತರಬೇತಿ ಪಡಿಬೇಕು, ಅನೇಕ ಇಂಥ ಒಂದು ಯೋಜನೆಗಳಿಗೆ ನೀವು ಬಡವರು ಹಣ ತುಂಬಿ ಅದರ ಒಂದು ಟ್ರೈನಿಂಗ್ ತೊಗೊಳಕ್ಕೆ ಆಗೋದಿಲ್ಲ. ಅದನ್ನು ನಾವು ಟ್ರಸ್ಟ್ ವತಿಯಿಂದ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಭಾಳ ಒಂದು ಮುತುವರ್ಜಿಯನ್ನು ವಹಿಸಿ ಜೆ ಪಿ ನಾರಾಯಣ ಸ್ವಾಮಿಯವ್ರ ಕಾಲದಿಂದಲೂ ಲಕ್ಷ್ಮೀ ನರಸಿಂಹಯ್ಯವರು ಕೂಡ ಆ ಒಂದು ಸಂಸ್ಥೆಯ ಈಡಿಗ ಸಮಾಜದ ಒಂದು ಜವಾಬ್ದಾರಿ ತೊಗೊಂಡಂಥ ಸಂದರ್ಭದಲ್ಲಿ ಅದನ್ನೇ ಇವತ್ತು ಸುಧಾಕರ್ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಇವತ್ತು ಅದನ್ನು ಜವಾಬ್ದಾರಿಯನ್ನು ಹೊತ್ಕೊಂಡು ನಿಮ್ಮೆಲ್ಲರನ್ನು ಇವತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಇದು ಕಲಬುರಗಿ ಜಿಲ್ಲೆಯ ನಮ್ಮ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷರುಗಳು ಭಾಳ ಸುಂದರವಾಗಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀನಿ. ರಾಜ್ಯದಲ್ಲಿ ಜೆ ಪಿ ಪ್ರತಿಷ್ಠಾನ ಒಂದೇ ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಒಂದು ಭಾಳ ಹೆಮ್ಮೆಯ ವಿಷಯ. ಯಾಕಂದರೆ ಸಮಾಜದಲ್ಲಿ ಸಾಕಷ್ಟು ನಮ್ಮ ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಯಾರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಸಹಾಯ ಮಾಡಲು ಯಾವುದು ಮುಂದೆ ಬಂದಿಲ್ಲ. ಈ ಜೆ ಪಿ ಪ್ರತಿಷ್ಠಾನ ಪುಸ್ತಕದಲ್ಲಿ ಇರೋದನ್ನೆಲ್ಲ ನಾವು ಕಲ್ತಿರ್ತೀವಿ ಅನ್ನೋ ಮನೋ ಇದರಲ್ಲಿ ಇರೋದು ಬೇಡ. ಯಾಕಂದ್ರೆ ಪುಸ್ತಕದಲ್ಲಿ ಇರುತ್ತೆ, ಆದ್ರೆ ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಪುಸ್ತಕದೊಳಗೆ ಇರಬೇಡಿ, ಚೆನ್ನಾಗಿ ಓದಬೇಕು, ಪರ್ಸೆಂಟೇಜ್ ತಗೋಬೇಕು, ಅದನ್ನ ಜೀವನದಲ್ಲಿ ಉಪಯೋಗಿಸ್ಬೇಕು. ಅದು ಹೇಗೆ ಉಪಯೋಗಿಸ್ಕೋಬೇಕು, ಎಲ್ಲಿ ಉಪಯೋಗಿಸ್ಕೋಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಯೋಚನೆ ಮಾಡ್ಬೇಕು, ಹೇಗೆ ನಮ್ಮ ಜೀವನ ನಡೆಸ್ಬೇಕು, ಹೇಗೆ ನಮ್ಮ ಆಲೋಚನೆಗಳಿರ್ಬೇಕು, ನಾವು ಸಮಾಜದಲ್ಲಿ ಏನ್ ಮಾಡಬಹುದು, ಅದೆಲ್ಲ ಯಾರು ಮಾಡ್ತಾರೆ, ಎಲ್ಲ ನೀವೇ ಮಾಡ್ಬೇಕಾಗಿರೋದು. ಅದಕ್ಕೆ ನೀವು ಯೋಚನೆ ಮಾಡಿ ಏನೇನ್ ಮಾಡ್ಬೇಕು ಅಂತ ಇದ್ದೀರಾ, ಏನೇನ್ ಮಾಡಬಹುದು ಅಂತ. ಆಮೇಲೆ ನೀವು ಕಲ್ತಿದ್ದನ್ನೆಲ್ಲ ಮತ್ತೆ ವಾಪಸ್ಸು ಸಮಾಜಕ್ಕೆ ಕೊಡ್ಲೂಬೇಕು, ಅದು ಎಲ್ಲರದ್ದು ಆದ್ಯ ಕರ್ತವ್ಯ. ಅದನ್ನ ನಾವು ಮರ್ತು ಬಿಡ್ತೀವಿ. ಈ ಸಮಾಜದಲ್ಲಿ ಈ ಸೌಲಭ್ಯ ಇದೆ, ಆ ಸಮಾಜದಿಂದ ಈ ಸೌಲಭ್ಯ ಇದೆ, ಸರ್ಕಾರದಿಂದ ಈ ಸೌಲಭ್ಯ ಇದೆ, ಎಲ್ಲ ಸೌಲಭ್ಯಗಳು ಕೊಂಡ್ಕೊಂಡಾದ್ಮೇಲೆ ಏನು ಮುಂದೆ, ಏನು ನಾವು ಏನ್ ಕೊಡ್ತಿದ್ದೀವಿ ಸಮಾಜಕ್ಕೆ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ಈ ವಿದ್ಯಾರ್ಥಿ ವೇತನ ಏನಿದೆ, ನಮ್ಮ ಸಣ್ಣ ಏನಂತೀವಿ ಸೇವೆ, ಲಕ್ಷ್ಮೀನಾರಾಯಣ ಸರ್ ಅವರೆಲ್ಲ ಸೇರ್ಕೊಂಡು ಸಂಸ್ಥೆ ಸರ್ ಹೇಳಿ ಸಂಸ್ಥೆನ ಹುಟ್ಟಾಕಿ
ಆದ್ಮೇಲೆ 2 ವರ್ಷ ಆದ್ಮೇಲೆ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಸರಿಯೇ ಕೊಟ್ಟರು ಸೊ ನಮ್ಮಲ್ಲಿ ಕೂಡ ಜಿಲ್ಲಾ ಸಂಚಾಲಕರ ಸಂಘದಲ್ಲಿ ನಾನು ಆಗ್ತಾ ಇರಬೇಕಾದ್ರೆ ಅವ್ರು ಹೇಳ್ತಿದ್ದೆ ರೆಸಿಗ್ನೇಷನ್ ರೆಡಿ ಇದೆ ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿ ಸೊ ಈ ತರ ಒಂದು ಪ್ರಜಾಪ್ರಭುತ್ವ ಸಂಸ್ಥೆ ಇರೋದ್ರಿಂದಲೇ ನಾವು ಇದನ್ನ ಬೆಳೆಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅದೇ ರೀತಿ ಸರ್ ಹೇಳಿದ ಹಾಗೆ ಸಂಚಾಲಕರಾಗಿ ಏನೋ ಕೆಲಸ ಮಾಡ್ತಾ ಇದ್ದೀವಿ ಕೆಲವು ಕಡೆ ಮೆಸೇಜ್ ರಾಂಗ್ ಕೂಡ ಹೋಗ್ತಾ ಇದೆ ನಮ್ದು ನಾವು ಬಿಜಾಪುರ ನಮ್ಮ ಸಂಚಾಲಕರಾಗಿರ್ಬೋದು ಬಿದರ್ ನಮ್ಮ ಸುಭಾಷ್ ಚೌಧರಿ ಸರ್ ನಾವು ಒಂದೇ ಕಾರ್ಯಕ್ರಮಕ್ಕೆ ಹೋದ್ರೆ ಎಷ್ಟು ಅಚ್ಚುಕಟ್ಟಾಗಿ ತಾಲೂಕಾ ಸಮಿತಿ ಆಗಿರ್ಲಿಲ್ಲ ಎಲ್ಲಾ ತಾಲೂಕಾ ಸಮಿತಿಗಳನ್ನು ಸರ್ ಮಾಡಿ ಆ ವಿದಿನ್ ಡೇಟ್ ಒಳಗಡೆ ನಮಗೆ ಕಳಿಸಿದ್ರು ಅಭಿವಕ್ತ ಪರಿಷತ್ ಕರ್ನಾಟಕ ಉತ್ತರದ ವತಿಯಿಂದ 1ನೇ ರಾಜ್ಯ ಸಮ್ಮೇಳನ ಕಲಬುರಗಿಯ ಉದ್ಘಾಟನಾ ಸಮಾರಂಭ ಜರುಗಿತು ಅಧಿವಕ್ತ ಪರಿಷತ್ ಕರ್ನಾಟಕ ಉತ್ತರದ ವತಿಯಿಂದ 1ನೇ ರಾಜ್ಯ ಸಮ್ಮೇಳನ ಕಲಬುರಗಿಯ ಉದ್ಘಾಟನಾ ಸಮಾರಂಭವು ದಿನಾಂಕ 12ನೇ ಫೆಬ್ರವರಿ 2023ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಪೂಜ್ಯಶ್ರೀ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಜರುಗಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀನಿವಾಸ್ ಹರೀಶ್ಕುಮಾರ್ ಅವರು ಆಗಮಿಸಿ ಸಮಾರಂಭವನ್ನು ಉದ್ಘಾಟಿಸಿದರು ಅತಿಥಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗನಾವದಗಿ ಅಖಿಲ ಭಾರತೀಯ ಅಧಿವಕ್ತ ಪರಿಷತ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತರಾದ ಎಂ ತಿಪ್ಪೇಸ್ವಾಮಿ ಹಾಗೂ ಕ್ಷೇತ್ರೀಯ ಕಾರ್ಯದರ್ಶಿಗಳಾದ ಎಲ್ಎನ್ ಹೆಗಡೆ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ರಾಜ್ಯ ಗೌರವ ಅಧ್ಯಕ್ಷರು ನಿವೃತ್ತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಕಲಬುರಗಿ ಕಾಡ್ಲೂರು ಸತ್ಯನಾರಾಯಣ ಆಚಾರ್ ವಹಿಸಿದ್ದರು ಗೌರವ ಅತಿಥಿಗಳಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಬಿಒಜಿ ಸದಸ್ಯರಾದ ಬಸವರಾಜ್ ದೇಶ್ಮುಖ್ ಕಲಬುರಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಕಡಗಂಚಿ ರಾಜ್ಯ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಮಂಜುಳಾ ಪಡೆಸೂರ್ ಹಾಗೂ ಕಲಬುರಗಿ ವಿಭಾಗ ಸಂಚಾಲಕರಾದ ಮೋಹನ್ ರಾಠೋಡ್ ಆಗಮಿಸಿದ್ದರು ಈ ಸಮಾರಂಭದಲ್ಲಿ ಅಧಿವಕ್ತ ಪರಿಷತ್ ಕರ್ನಾಟಕ ಉತ್ತರದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪವಾರ್ ಸೇರಿದಂತೆ ಬೀದರ್ ಜಿಲ್ಲಾಧ್ಯಕ್ಷರಾದ ಬ್ರಹ್ಮಾನಂದ ಮಠಪತಿ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಸೋರಳ್ಳಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಸತ್ಯನಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಮ್ಯಾಕೇರಿ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ವಿವೇಕ್ ಸ್ಥಾವರಮಠ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಫಿರಂಗಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಭಾರತಿ ಪುರಾಣಿಕ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಂದಲಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ತಿರುಮಲ ರಾಜಶೇಖರ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಎಚ್ಎಂ ಮಂಜುನಾಥ ಪ್ರಧಾನ ಕಾರ್ಯದರ್ಶಿ ಎಂಎಂ ಮಾಲಿ ಪಾಟೀಲ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಎಚ್ಬಿ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಐಎಸ್ ಎಂಡಿಗೇರಿ ಪ್ರಧಾನ ಕಾರ್ಯದರ್ಶಿ ಶಿವು ಬಡಗೇರ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ಚಿಕ್ಕನಗೌಡರ ಪ್ರಧಾನ ಕಾರ್ಯದರ್ಶಿ ಶಿವು ಬಡಗೇರ ಯಲ್ಲಪ್ಪ ದುರ್ದುಂಡಿ ವಿಜಯಪುರ ಜಿಲ್ಲಾಧ್ಯಕ್ಷರಾದ ರೇವತಿ ಪೂಜಾರ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಹೋಳ್ತಕರ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಅನ್ವೇಕರ್ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಪಾಟೀಲ ಹುಬ್ಬಳ್ಳಿ ಜಿಲ್ಲಾಧ್ಯಕ್ಷರಾದ ರೂಪಾ ಧವಳಗಿ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಸಾಳುಂಕೆ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಸತೀಶ್ ನಾಯಕ್ ಧಾರವಾಡ ಜಿಲ್ಲಾಧ್ಯಕ್ಷರಾದ ಟಿಎಸ್ ಪಾಟಿಹಳ್ಳಿ ಕಲಬುರಗಿ ಹೈಕೋರ್ಟ್ನ ಜಿಲ್ಲಾಧ್ಯಕ್ಷರಾದ ಮಹೇಶ್ ಪಾಟೀಲ್ ಧಾರವಾಡ ಹೈಕೋರ್ಟ್ನ ಜಿಲ್ಲಾಧ್ಯಕ್ಷರಾದ ಎಂಬಿ ಹಿರೇಮಠ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಬಳ್ಳೊಳ್ಳಿ ಸೇರಿದಂತೆ ಅಧಿವಕ್ತ ಪರಿಷತ್ ಕರ್ನಾಟಕ ಉತ್ತರ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮಾಜ ಅಂದರೆ ಅನೇಕ ರೀತಿಯ ವಿಭಿನ್ನ ದೃಷ್ಟಕೋನಿಯ ಆಲೋಚನೆ ಮತ್ತು ಕಾರ್ಯಗಳಲ್ಲಿ ವಿಭಿನ್ನತೆ ಎದ್ದು ಕಾಣುತ್ತದೆ ಅದು ಅವಶ್ಯಕವೂ ಹೌದು ಆದರೆ ಸಮಾನ ಮನಸ್ಕರಿರ್ತಾರೆ ಅಂತಹ ಸಮಾನ ಮನಸ್ಕರಲ್ಲಿ ಅವರ ವಿಚಾರಗಳಲ್ಲಿ ಸಾಮ್ಯತೆ ಕಂಡುಬರುತ್ತದೆ ಅವರ ವಿಚಾರ ಅವರು ಒಂದೆಡೆ ಸೇರಿ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಅವರ ಉದ್ದೇಶಗಳನ್ನು ಈಡೇರಿಸಲು ಒಂದು ವೇದಿಕೆ ಬಹಳ ಅವಶ್ಯಕ ಅಂತಹ ವೇದಿಕೆ ಅಂದರೆ ಸಂಘ ಸಂಸ್ಥೆಗಳ ರೂಪದಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ ಅಂತಹ ಒಂದು ವೇದಿಕೆ ಈ ಅಧಿವಕ್ತ ಪರಿಷತ್ ಸಮಾನ ಮನಸ್ಕ ವಕೀಲರ ಒಂದು ವೇದಿಕೆ ಆಗಿದೆ ಇಡೀ ದೇಶ ಒಂದು ದೊಡ್ಡ ಸಮಾಜ ಅನೇಕ ರೀತಿಯ ಅನೇಕ ರೀತಿಯಲ್ಲಿ ತೊಡಗಿಸಿಕೊಂಡಿರುವ ವೃತ್ತಿಪರರಿರ್ತಾರೆ ಅಂದರೆ ಇಂಜಿನಿಯರ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಶಿಕ್ಷಕರಿರ್ತಾರೆ ಕೃಷಿಕರಿರ್ತಾರೆ ವ್ಯಾಪಾರಸ್ಥರಿರ್ತಾರೆ ವಿಜ್ಞಾನಿಗಳಿರ್ತಾರೆ ತಂತ್ರಜ್ಞರಿರ್ತಾರೆ
ಆದರೆ ಎಷ್ಟೇ ಯಾವುದೇ ಗೊತ್ತಿರೋದ್ರಿದ್ರೂ ಕೂಡ ಸಮಾಜದಲ್ಲಿ ಬದುಕಬೇಕಾದ್ರೆ ಮೌಲ್ಯಗಳು ಬಹಳ ಮುಖ್ಯ. ಈ ಮೌಲ್ಯಗಳು ಸಮಾಜವನ್ನ ಕುಸಿಯದೇ ಇರುವಂತೆ ನೋಡಿಕೊಳ್ಳುವುದರಲ್ಲಿ ವಕೀಲರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ವಕೀಲರು ಈ ಹಿಂದೆಯೂ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಮುಂದೆಯೂ ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರಕಾರಿ ಅರೆ ಸರಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಜರುಗಿತು. ಸಂವಿಧಾನಬದ್ಧವಾಗಿ ನೀಡಲಾಗಿರುವ ಮೀಸಲಾತಿ ಸಂರಕ್ಷಣೆಗೆ ನೌಕರರಲ್ಲಿ ಸಂಘಟನೆ ಅವಶ್ಯಕ ಎಂದು ಸರಕಾರಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ರವಿವಾರ ಕಲಬುರಗಿ ನಗರದ ಜೆಸ್ಕಾಂ ನಿಗಮ ಕಚೇರಿಯ ಆವರಣದಲ್ಲಿ ಇರುವ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ಅರೆ ಸರಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದಿಂದ ಆಯೋಜಿಸಿದ್ದ ಕಲಬುರಗಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಶ್ರಮದಿಂದ ಕಟ್ಟಿದ ಸಂಘವನ್ನು ಕೆಲವರು ಒಡೆಯಲು ಪ್ರಯತ್ನಿಸುತ್ತಾರೆ, ಹೀಗಾಗಿ ಸಂಘದ ನೇತೃತ್ವ ವಹಿಸಿದವರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಸಂಘ ಮತ್ತು ನೌಕರರ ಉನ್ನತಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದ ಅವರು ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಲಬುರಗಿ ಬುದ್ಧ ವಿಹಾರದ ಪೂಜ್ಯ ಸಂಗನಂದ ಬಂತೇಜಿಯವರು ಧಮ್ಮ ವಂದನೆಯೊಂದಿಗೆ ಮಾತು ಆರಂಭಿಸಿ ನೂತನ ಚುನಾಯಿತ ಪದಾಧಿಕಾರಿಗಳು ಹೊಸ ಚೈತನ್ಯದಿಂದ ಜಿಲ್ಲೆಯ ನೌಕರರ ಮತ್ತು ಸಮುದಾಯದ ಉನ್ನತಿಗೆ ಶ್ರಮಿಸಬೇಕು ಎಂದು ಆಶೀರ್ವಚನೆ ನೀಡಿದರು. ಕೆಕೆಆರ್ಡಿಬಿ ಅಧೀನ ಕಾರ್ಯದರ್ಶಿ ಮಲ್ಲೇಶ್ ತಂಗ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ 2023ನೇ ದಿನದರ್ಶಿ ಕ್ಯಾಲೆಂಡರ್ ಪೂಜ್ಯ ಸಂಗನಂದ ಬಂತೇಜಿ ಸೇರಿದಂತೆ ಗಣ್ಯರು ಬಿಡುಗಡೆಗೊಳಿಸಿದರು. ಜಿಲ್ಲಾಧ್ಯಕ್ಷರಾದ ಮಹೇಶ್ ಸಿ ಹುಬ್ಬಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನಿಲ್ ಚೌಹಾಣ್, ಎಸ್ಸಿಎಸ್ಟಿ ನೌಕರರ ಸಂಘದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದ ಸೋಮಶೇಖರ್ ಮದನ್ಕರ್, ಗ್ರೇಡ್ ಟು ತಹಶೀಲ್ದಾರರಾದ ರಮೇಶ್ ಆಲೂರ್, ಉಪ ತಹಶೀಲ್ದಾರರಾದ ದೇವಮ್ಮ ಶಿವಕಾಂತಮ್ಮ ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ಗಣಪತಿ ಬಬಲಾದ್, ಶಿವಾನಂದ ಟೋಳೆ, ಸದಾಶಿವ ಹಾಗರಗಿ, ಸದಾಶಿವ ರಾತ್ರಿಕರ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಿದ್ದರು. ಹಿರಿಯ ಉಪಾಧ್ಯಕ್ಷರಾದ ವಿಠಲ್ ಗೋಳ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘ ಇದುವರೆಗೆ ಸಾಗಿ ಬಂದ ಹಾದಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪಂಡಿತ್ ಬಿಕೆ ಸ್ವಾಗತಿಸಿದರು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿದ್ಯಾಧರ ಕಾಂಬಳೆ ನಿರೂಪಿಸಿದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಆರ್ಕೆ ವಂದಿಸಿದರು. ಹಿರಿಯರಾದ ಶ್ರೀ ಮಲ್ಲೇಶ್ ತಂಗ, ಅಧೀನ ಕಾರ್ಯದರ್ಶಿಗಳು ಕೆಕೆಆರ್ಡಿಬಿ ಕಲಬುರಗಿ, ಇವರನ್ನು ಕೂಡ ಸಂಘದ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಸಮರೂಪದ ಕಾರ್ಯಕ್ರಮ ಹಂಚಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಸರ್ವ ಸದಸ್ಯರಿಗೆಲ್ಲ ತಮಿಳಿಗೆ ಇನ್ನೊಮ್ಮೆ ಕಾಯ ವಾಚ ಮನಸ್ಸು ಮತ್ತು ಶರೀರದಿಂದ ಮನಸ್ಸಿಂದ ಲೋಕದ ಕಲ್ಯಾಣಕ್ಕಾಗಿ, ಮಾನವರ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಸಕಲ ಜೀವಿಗಳ ಕಲ್ಯಾಣಗಳಂತೂ ತ್ರೀಶನ್ ಮತ್ತು ಪಂಚಶೀಲ ಮುಖಾಂತರ ಮಂಗಳ ಆಸೆ ಇದೆ. ಅದಕ್ಕಾಗಿ ತಾವೆಲ್ಲ ಶಾಂತಿಯಿಂದ ಕುಂದು ಕೈಯ ಶಾಂತಿಯಿಂದ ನಿಂತು ಕೈಯನ್ನು ಜೋಡಿಸಿ ತಮ್ಮ ತಮ್ಮ ಯುವಕರ ತಮ್ಮಲ್ಲಿ ಇನ್ನೊಮ್ಮೆ ಎಣಿಸ್ಕೋತೇನೆ. ಈ ಒಂದು ಸಂಘವು ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಪಂಗಡ ನೌಕರ ಸಂಘ 1983 ಸಾಲಿನಲ್ಲಿ ನೋಂದಣಿಯಾಗಿ ಇದೊಂದು ಅಸ್ತಿತ್ವಕ್ಕೆ ಬಂದಿರ್ತದೆ. ಪ್ರಪ್ರಥಮವಾಗಿ ಮೊದಲನೇ ಅಧ್ಯಕ್ಷರಾಗಿ ರಾಣಪ್ಪ ದರ್ಗಿ, ಆ ಒಂದು ಅವರ ಅವಧಿಯಲ್ಲಿ ಖಜಾಂಚಿಯಾಗಿ ಶ್ರೀ ಚಂದ್ರಾಮ ಹುಬ್ಬಳ್ಳಿ ಅವರು ನಿರ್ವಹಿಸಿದ್ದಾರೆ. ನಂತರ ಎರಡನೇ ಅವಧಿಗೆ ಡಾಕ್ಟರ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಶ್ರೀ ಹರಿದಾಸ್ ಅಂತಕ್ಕಂಥವರು ಕಾರ್ಯನಿರ್ವಹಿಸಿದ್ದಾರೆ. ಮೂರನೇ ಬಾರಿಗೆ ಶ್ರೀ ಮಲ್ಲಿಕಾರ್ಜುನ ಸಂಗಾವಿ ಅಧ್ಯಕ್ಷರಾಗಿದ್ದಾರೆ. ನಂತರ ಕಾರ್ಯದರ್ಶಿಯಾಗಿ ಶ್ರೀ ಎಸ್ ಪಿ ಸುಳ್ಳ ಸರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ನಂತರ ನಾಲ್ಕನೇ ಬಾರಿಗೆ ಶ್ರೀ ಚಂದ್ರಕಾಂತ್ ಅಷ್ಟಗಿ ಅವರು ಅಧ್ಯಕ್ಷರಾಗಿರುವಾಗ ಕಾರ್ಯದರ್ಶಿಯಾಗಿ ಶ್ರೀ ಚಂದ್ರಾಮ ಹುಬ್ಬಳ್ಳಿ ಅವರು ನಿರ್ವಹಿಸಿದ್ದಾರೆ. ಅದರಂತೆ ಐದನೇ ಬಾರಿಗೆ ಮಲ್ಲಿಕಾರ್ಜುನ್ ಎನ್ ಖರ್ಗೆ ಶಿಕ್ಷಕರು ಅವರು ಅಧ್ಯಕ್ಷರಾಗಿದ್ದು ಅವರ ಅವಧಿಯಲ್ಲಿ ಶ್ರೀ ಸೋಮಶೇಖರ್ ಮದನಕರಿ ಅವರು ಕಾರ್ಯದರ್ಶಿಯಾಗಿ ಹಾಗೂ ಖಜಾಂಚಿಯಾಗಿ ವಿಠಲ್ ಎಸ್ ಗೋಳ ನಾನು ಹೋದ ಒಂದು ಅವಧಿಯಲ್ಲಿ ನಿರ್ವಹಿಸಿದ್ದಾರೆ. ನಂತರ ಆರನೇ ಬಾರಿಗೆ ಶ್ರೀ ಸೋಮಶೇಖರ್
ಮದನ್ ಕರಿಯವರು ಅಧ್ಯಕ್ಷರಾಗಿದ್ದು ಅವರ ಅವಧಿಯಲ್ಲಿ ಶ್ರೀ ಬಾಬು ಮೌರ್ಯ ಕಾರ್ಯದರ್ಶಿಯಾಗಿ ಹಾಗೂ ಶ್ರೀ ವಿಠಲ್ ಎಸ್ ಗೋಳ ನಾನು ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಏಳನೇ ಅವಧಿಗೆ ಈ ಒಂದು ತಂಡ ಶ್ರೀ ಮಹೇಶ್ ಹುಬ್ಬಳ್ಳಿಯವರ ನೇತೃತ್ವದಲ್ಲಿ ಒಂದು ಈ ತಂಡ ರಚನೆಯಾಗಿದ್ದು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾಗಿ ಸಂತೋಷ್ ಕುಮಾರ್ ಸರಡಗಿ ಅವರು ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ನಂತರ ಖಜಾಂಚಿಯಾಗಿ ಗಣಪತಿ ಬಬ್ಲಾದ್ ಅವರು ನೇಮಕವಾಗಿದ್ದಾರೆ. ಹಿಂದಿನ ಅವಧಿಯಲ್ಲಿ ಇದು ಸಂಕ್ಷಿಪ್ತವಾಗಿ ನಾನು ಪರಿಚಯ ಮಾಡಲು ಏನೋ ಒಂದು ಕೆಲಸ ಮಾಡಿದ್ದಾರೆ ಹಿಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಏನೋ ಒಂದು ಕೆಲಸ ಮಾಡಿದ್ದಾರೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲು ಪ್ರಯತ್ನಿಸ್ತೇನೆ. ಈ ಹಿಂದಿನ ಅವಧಿಯಲ್ಲೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿದ್ದಾಗ ಹಾಗೂ ಶ್ರೀ ಸೋಮಶೇಖರ್ ಮದನಕರ್ ಅಧ್ಯಕ್ಷರಾದಾಗ ನಾನು ಎರಡು ಬಾರಿ ಖಜಾಂಚಿಯಾಗಿ ಕೆಲಸ ಮಾಡಿದ್ದೇನೆ. ಆ ಒಂದು ಅವಧಿಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇವೆ ಮತ್ತು ಸರ್ಕಾರಿ ನೌಕರರಿಗೆ ತೊಂದರೆ ಆದಾಗ ಆ ಕಚೇರಿಗೆ ಹೋಗಿ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸ್ಪಂದನೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ವಿಶೇಷವಾಗಿ ಹೇಳಬೇಕಾದರೆ ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರಿ ಹಿಂಬಡ್ತಿ ಮುಂಬಡ್ತಿ ಆದ ಸಮಯದಲ್ಲಿ ಮಾನ್ಯ ಡಾಕ್ಟರ್ ಸುರೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡೋ ಆ ಸಮಿತಿಯಲ್ಲಿ ಶ್ರೀ ಬಾಗೋಡಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿ ಹಾಗೂ ಶ್ರೀ ಸೋಮಶೇಖರ್ ಅವರಿಗೆ ಕಾರ್ಯಾಧ್ಯಕ್ಷರಾಗಿ ಮತ್ತು ನನ್ನನ್ನು ಆ ಒಂದು ಸಮಿತಿಯ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಹೋರಾಟ ನಾವು ಎಲ್ಲ ಇಲಾಖೆ ಕಚೇರಿಗಳಿಗೆ ಮತ್ತು ಕಲಬುರಗಿಯ ಎಲ್ಲ ಏರಿಯಾಗಳಿಗೆ ಹೋಗಿ ಮತ್ತು ಆ ಆಟೋದಲ್ಲಿ ಮೈಕ್ ಅಳವಡಿಸಿ ಕರಪತ್ರ ಹಂಚಿ ಪ್ರಚಾರ ಮಾಡಿದಾಗ ಅಂದಿನ ದಿವಸ ಪ್ರತಿಭಟನೆಯಲ್ಲಿ ಸುಮಾರು 4,000 ಜನ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಒಂದು ಹೋರಾಟ ಯಶಸ್ವಿಯಾಗಿದೆ. ಅದಲ್ಲದೆ ಶ್ರೀ ಎಂ ಬಿ ನಿಂಗಪ್ಪ ಜಾನಪದ ಅಧ್ಯಕ್ಷರ ಕಲಬುರಗಿ ಹಾಗೂ ಈ ಹಿಂದಿನ ಸಂಸ್ಕೃತಿ ಕಾರ್ಯದರ್ಶಿಯವರು ಅವರ ಒಂದು ನೇತೃತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕನ್ನಡ ಭವನದಲ್ಲಿ ವಿಚಾರ ಸಂಕಿರಣ ಹಾಗೂ ಕವಿಗೋಷ್ಠಿ ಸಹಿತ ನಡೆಸಿದ್ದೇವೆ. ಯಾವ ಅಕ್ಷರದಲ್ಲಿ ಬರೆದು ಹೇಳಲು ನಾನು ನನ್ನ ಜನರಿಗಾದ ಎರೆಯಗಾಗಿ ನೂಟಿಗಾಲದಲ್ಲಿ ಲೀಡರಾಗುವತ್ತು ನಿರ್ತಾವೂ ಅಂತಕ್ಕಂತ ಮಾತನ್ನ ಒಬ್ಬ ಕವಿ ಅವತ್ತಿನ ಕಾಲದಲ್ಲಿ ಬರೀತಾ ಇದ್ದಾನೆ. ಯಾಕೆ ಬರೀತಾ ಇದ್ದಾನೆ ಅಂತ ಹೇಳಿದ್ರೆ ಇದು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾನು ಬರೆಯದ ಸಂವಿಧಾನವನ್ನ ಈ ದೇಶದಲ್ಲಿ ಯಥತ್ವವಾಗಿ ಜಾರಿಗೆ ಬಂದಂತೆ ಆದರೆ ಈ ಭವ್ಯ ಭಾರತ ಕೇವಲ 10 ವರ್ಷದಲ್ಲಿ ಉದ್ಧಾರ ಆಗುತ್ತಾ ಇದೆ, ವಿಶ್ವದಲ್ಲಿ ಮುಂದುವರೆಯುತ್ತೆ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ 10ನೇ ವರ್ಷದಲ್ಲಿ ಈ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ. ಆದರೆ ದೇಶಕ್ಕೆ ಸಂವಿಧಾನ ಒಂದು 73 ವರ್ಷ ಆದರೂ ಕೂಡ ಇನ್ನೂ ಈ ದೇಶದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನುವುದನ್ನು ಅರ್ಥ ಮಾಡಿಸೋಕ್ಕೋಸ್ಕರವಾಗಿ ಈ ಮಾತನ್ನು ಹೇಳಿದೆ. ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್, 10 ವರ್ಷದಲ್ಲಿ ಈ ದೇಶ ಉದ್ಧಾರವಾಗುತ್ತೆ. ಆದರೆ ಯಾವಾಗ ಉದ್ಧಾರವಾಗುತ್ತೆ ಅಂತ ಹೇಳಿದ್ರೆ ನನ್ನ ಸಿದ್ಧಾಂತಗಳು, ನಾನು ಒಬ್ಬ ತಹಸೀಲ್ದಾರನಾಗಿ ಸುಮಾರು 7 ತಿಂಗಳುಗಳಿಂದ ಯಾವುದೇ ಅಪರಾಧವೆಸಗದೆ ಕೆಲಸದಿಂದ ವೇಟಿಂಗ್ನಲ್ಲಿದ್ದೇನೆ. ಇದಕ್ಕೆ ಕಾರಣ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಬಿಆರ್ ಪಾಟೀಲ್ ಅವರು ಮಾಡಿರುವ ಆರೋಪಕ್ಕೆ ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದ ಹರ್ಷಾನಂದ್ ಗುತ್ತೇದಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅನುಯಾಯಿಗಳ ಹೆಸರುಗಳನ್ನು ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸುವ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಎಂಬ ಬಿಆರ್ ಪಾಟೀಲ್ ಅವರ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಸ್ವತಃ ಪಾಟೀಲರೇ ಇಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಹರ್ಷಾನಂದ ಗುತ್ತೇದಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕಿನಲ್ಲಿ 6,670 ಹೆಚ್ಚು ಮತದಾರರ ಹೆಸರು ಡಿಲೀಟ್ ಮಾಡಿಸುವ ತಂತ್ರ ನಡೆದಿದ್ದು ಇದರ ಹಿಂದೆ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿಚ್ಚಳ ಪಾತ್ರವಿದೆ ಎಂದು ಬಿಆರ್ ಪಾಟೀಲ್ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ವಾಸ್ತವದಲ್ಲಿ ಸ್ವತಃ ಬಿಆರ್ ಪಾಟೀಲರ ಆಪ್ತರಾದ ಷಣಬಸಪ್ಪ ವಾಗೆ ಮತ್ತು ರಾಹುಲ್ ಪಾಟೀಲ್ ಕೆರೂರ್ ಅವರು ಕೋಲ್ಕತ್ತಾ ಮೂಲದ ಏಜೆನ್ಸಿಯೊಂದಕ್ಕೆ ಇಂತಹ ಅಕ್ರಮ ಎಸಗಲು ಗುತ್ತಿಗೆ ಕೊಟ್ಟಿದ್ದು ಆ ಸಂಸ್ಥೆಯ ಮೂಲಕ ಸುಭಾಷ್ ಗುತ್ತೇದಾರ್ ಅವರ ಬೆಂಬಲಿಗರ ಹೆಸರು ಡಿಲೀಟ್ ಮಾಡಿಸುವ ಕುತಂತ್ರವನ್ನ ಬಹಳ ದಿನಗಳಿಂದ ಮಾಡುತ್ತಾ ಬಂದಿದ್ದಾರೆ ಎಂದು ತಿರುಗೇಟು ನೀಡಿದರು.
ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾಡಿರುವ ಆರೋಪವನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಅವರದ್ದೇ ಶಾಲೆಯಿಂದ ಮೊದಲು ತನಿಖೆ ಆರಂಭಿಸಬೇಕು. ಆಗ ಸತ್ಯ ಏನು ಎಂಬುದು ಹೊರಬೀಳಲಿದೆ. ಹಾಗಾಗಿ ತಾವು ಸಹ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸುವುದಾಗಿ ಹರ್ಷಾನಂದ್ ಅವರು ಹೇಳಿದ್ದಾರೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಸುಳ್ಳು ಆರೋಪಗಳು ತಮ್ಮ ಎದುರಾಳಿಗಳ ಮೇಲೆ ಮಾಡುವಂಥದ್ದು ಒಂದು ಹಳೆಯ ಅವರ ಒಂದು ತಂತ್ರಗಾರಿಕೆ. ಹಿಂದೆಯೂ ಕೂಡ ನಮ್ಮ ತಂದೆಯವರ ಮೇಲೆ ಬಹಳಷ್ಟು ಸುಪಾರಿ ಹಂತಕರು ಅಂತಂದು ಅವ್ರ ಮೇಲೆ ಆರೋಪ ಮಾಡಿದರು. ಅವೆಲ್ಲ ಕೂಡ ಸುಳ್ಳಾದವು. ಆಮೇಲೆ ಇವರು ಸಾರಾಯಿ ಮಾಡ್ತಾರೆ, ಹಳ್ಳಿ ಹಳ್ಳಿಯಲ್ಲಿ ಸಾರಾಯಿ ಮಾಡ್ತಾರೆ ಅಂತಂದು ಅವರು ಆರೋಪ ಮಾಡ್ತಾರೆ. ಆದರೆ ಹೋದ ಚುನಾವಣೆಯಲ್ಲಿ ಅವರ ಕಾರ್ಯಕರ್ತರ ಹೊಲದಲ್ಲಿ ಎದುರುವಾಡಿದಾಗ ಸಾರಾಯಿ ಸಿಕ್ಕಿದ್ದು ಅಣಂದ ತಾಲೂಕಿನಲ್ಲಿ ಗೊತ್ತಿದೆ. ಅದಕ್ಕೆ ಅವರದು ಕೆಲಸ ಏನು ಅಂತಂದ್ರೆ ತಾವು ಮಾಡೋದೆಲ್ಲ ಕೆಟ್ಟ ಕೆಲಸಗಳು, ಅದನ್ನು ಆರೋಪ ಹೊರಿಸೋದು ಅವ್ರ ವಿರೋಧಿಗಳ ಮೇಲೆ. ಅದಕ್ಕೆ ಇದನ್ನು ಕೂಡ ಅದೇ ರೀತಿ ಆಗಿದೆ ಅಂತಂದು ನನ್ನ ಭಾವನೆ. ನಮಗಿದು ಆಶ್ಚರ್ಯ, ಯಾಕಂದ್ರೆ ಇಂಥ ಇಷ್ಟು ಸೂಕ್ಷ್ಮವಾಗಿ ನಾವು ಯಾವತ್ತೂ ಚುನಾವಣೆ ಮಾಡಿಲ್ಲ. ನಾವು ಬರೀ ತಳ ನೋಡಿ ಕೆಲಸ ಮಾಡ್ಕೊತಾ ಜನರ ಮನಸ್ಸಿಗೆ ಎತ್ತಿ ಕೆಲಸಗಳು ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಚುನಾವಣೆ ಹೋಗುವಂಥ ನಮ್ಮದು ಒಂದು ಶೈಲಿ, ನಮ್ಮ ತಂದೆಯವ್ರದ್ದಾಗಲಿ ನಮ್ಮ ಭಾರತೀಯ ಜನತಾ ಪಕ್ಷ. ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಸರ್ತಿ ವಿಶೇಷವಾಗಿ ಆಳಂದದಲ್ಲಿ ಅವ್ರ ಸ್ಕೂಲ್ನಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರುಗಳು ಸೇರ್ಪಡೆ ಮಾಡಿಸ್ತಾ ಇದ್ದಾರೆ ಅಂತಂದು ನಮಗೆ ಗೊತ್ತಿದೆ. ಇದು ಎಲ್ಲರಿಗೂ ಗೊತ್ತದೆ ಆಳಂದ ತಾಲೂಕವರು ಅಂದರೆ 18 ವಯಸ್ಸು ಮೇಲ್ಪಟ್ಟವರಿಗೆ ಸೇರಿಸ್ಲತ್ತಾರ ಅಂತಂದು ನಾವು ತಿಳ್ಕೊಂಡಿದ್ದೀವಿ. ಅವರಿಗೆ ಯಾರು ಸಪೋರ್ಟ್ ಸರ ಅಂಥವ್ರದ್ದು ತೊಗೊಂಡು ಅವ್ರು ಸೇರ್ಪಡೆ ಮಾಡಿಸ್ಲತ್ತಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಮಗಿದು ಸರ್ಪ್ರೈಸ್, ನಿನ್ನೆ ಅವ್ರು ಮಾಡಿದಂಥ ಪ್ರೆಸ್ ಮೀಟ್ ನೋಡಿದಾಗ ಗೊತ್ತಾಯಿತು ಇವರು ಬರೇ 18 ವಯಸ್ಸು ತುಂಬಿದವ್ರಿಗೆ ಸೇರ್ಪಡೆ ಮಾಡಿಸ್ತಾ ಇಲ್ಲ, ಇವರು ಡಿಲೀಟ್ ಅಪ್ಲಿಕೇಶನ್ ಕೂಡ ಹಾಕ್ಸ್ಲತ್ತಾರ ಅಂತಂದು ನಮಗೆ ನಿನ್ನೆ ಅವ್ರ ಮೇಲೇ ನಮಗೆ ಅನುಮಾನ ಬರ್ತದೆ. ಅವರೇ ಸೇರ್ಪಡೆ ಮಾಡಿಸುವಂಥ ಸಂದರ್ಭದಾಗ ಇದು ಡಿಲೀಷನ್ಗೂ ಕೂಡ ಅವರೇ ಮಾಡಿಸ್ಕೊಳ್ತಾರ ಅಂತನ್ನೋದು ನಮ್ಮದು ಒಂದು ಸಂಶಯ ಅವ್ರ ಮೇಲೆ. ಅವರು ನಮ್ಮ ಮೇಲೆ ಇದು ಏನು ಆರೋಪ ಮಾಡಿರುತ್ತಾರೋ ಅದು ನಿರಾಧಾರ. ಅದಕ್ಕೆ ನಾ ಅವರಿಗೆ ಏನು ನೀವು ಹಿಂದಿನಿಂದ ಸುಳ್ಳು ಆರೋಪಗಳು ಮಾಡ್ಕೊಂಡು ಬಂದಿರಿ, ಅವೆಲ್ಲ ಸುಳ್ಳಾಗ್ಯಾವ. ಈಗ ಕೂಡ ಈ ರೀತಿ ಜನರ ಒಂದು ಮಾನಸಿಕವಾಗಿ ಅವರಿಗೆ ಗೊಂದಲ ಸೃಷ್ಟಿ ಮಾಡಿ. ಈ ಹಿಂದೆ ತಾಲೂಕಿನಲ್ಲಿ ನಡೆದ ಕೆಲವು ಕೊಲೆ ಪ್ರಕರಣಗಳಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರವಿದೆ ಎಂದು ಪಾಟೀಲ್ ಆರೋಪ ಮಾಡಿದ್ದರು. ಆದರೆ ಯಾವುದೇ ಕೊಲೆ ಪ್ರಕರಣದಲ್ಲಿ ಗುತ್ತೇದಾರ್ ಪಾತ್ರವಿಲ್ಲ ಎಂಬುದು ಸಾಬೀತಾಗಿದೆ. ಚುನಾವಣೆಯಲ್ಲಿ ಗುತ್ತೇದಾರ್ ಮತದಾರರಿಗೆ ಮದ್ಯ ಹಂಚುತ್ತಿದ್ದಾರೆ ಎಂದು ಬಿಆರ್ ಪಾಟೀಲ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದಾಗ ಖುದ್ದು ಪಾಟೀಲರ ಹೊಲದಲ್ಲಿ ಅವರದ್ದೇ ಬೆಂಬಲಿಗರು ಮದ್ಯ ಹಂಚಿಕೆ ಮಾಡುತ್ತಿದ್ದ ಅಂಶ ಬಹಿರಂಗಗೊಂಡಿತ್ತು. ಒಟ್ಟಾರೆ ವಾಮ ಮಾರ್ಗದ ಮೂಲಕ ಚುನಾವಣೆ ಗೆಲ್ಲುವ ಪರಿಪಾಠ ರೂಢಿಸಿಕೊಂಡಿರುವ ಬಿಆರ್ ಪಾಟೀಲ್ ಪ್ರತಿ ಬಾರಿಯೂ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಒಂದಲ್ಲ ಒಂದು ತಂತ್ರಗಾರಿಕೆ ಹೊಸೆದು ಕ್ಷೇತ್ರದ ಮತದಾರರ ಅನುಕಂಪ ಗಿಟ್ಟಿಸಲು ಯತ್ನಿಸುತ್ತಾರೆ. ಈಗ ಮತದಾರರ ಪಟ್ಟಿಯಿಂದ ಪಾಟೀಲ್ ಅನುಯಾಯಿಗಳ ಹೆಸರು ಡಿಲೀಟ್ ಮಾಡಲಾಗುತ್ತಿದೆ ಎಂಬ ಆರೋಪ ಸಹ ಅದೇ ತಂತ್ರಗಾರಿಕೆಯ ಒಂದು ಭಾಗ ಎಂದು ಹರ್ಷಾನಂದ್ ವ್ಯಾಖ್ಯಾನಿಸಿದರು. ಇತ್ತೀಚೆಗೆ ಆಳಂದ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆಗೆ ಹೆಚ್ಚು ಜನರು ಬಂದಿರಲಿಲ್ಲ. ಇದರಿಂದ ಪಾಟೀಲ್ ಹತಾಶರಾಗಿದ್ದು ಈಗಲೇ ಚುನಾವಣಾ ಫಲಿತಾಂಶ ತಮ್ಮ ವಿರುದ್ಧ ಬರಬಹುದು ಎಂಬ ಭೀತಿಯಿಂದಾಗಿ ಬಾಯಿಗೆ ಬಂದ ಹಾಗೆ ಸುಭಾಷ್ ಗುತ್ತೇದಾರ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಎಂದು ಹರ್ಷಾನಂದ್ ಗುತ್ತೇದಾರ್ ಟೀಕಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡಾಗ ತಮ್ಮ ಸೋಲಿಗೆ ಆರ್ಎಸ್ಎಸ್ ತಂತ್ರಗಾರಿಕೆಯೇ ಕಾರಣ ಎಂದು ಬಿಆರ್ ಪಾಟೀಲ್ ಹತಾಶೆ ಹೇಳಿಕೆ ನೀಡಿದ್ದರು. ತೀರಾ ಇತ್ತೀಚೆಗೆ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಎಂದು ಒತ್ತಾಯಿಸಿದ್ದರು. ಪಾಟೀಲರ ಇಂತಹ ಜನವಿರೋಧಿ ನಿಲುವುಗಳಿಂದ ಅವರು ಜನಬೆಂಬಲ ಕಳೆದುಕೊಂಡಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಆಳಂದ ಮಂಡಲ ಅಧ್ಯಕ್ಷರಾದ ಆನಂದರಾವ್ ಪಾಟೀಲ್, ಬಿಜೆಪಿ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಂದಗೂಳೆ, ಪಕ್ಷದ ಗ್ರಾಮಾಂತರ ಜಿಲ್ಲಾ ಕೋಶಾಧ್ಯಕ್ಷರಾದ ಹನುಮಂತರಾವ್ ಮಾಲಾಜಿ ಮತ್ತು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಮಾಧ್ಯಮ ಪ್ರಮುಖರಾದ ಸಂತೋಷ್ ಆದಿಮನಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.